ನಾಯಕ ನಿಮ್ಮ ಸೇವಕ ಜನಸೇವೆಯ ಜನ್ಮ ಸಾರ್ಥಕ ಸ್ಪಂದಿಸುವ ಹೃದಯ ಪೂರ್ವಕ ದಿವಸ ಮೊದಲನೇದಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 132ನೇ ವರ್ಷದ ಜಯಂತ್ಯುತ್ಸವದ ಶುಭಾಶಯಗಳು ಇವತ್ತಿನ ದಿವಸ ಕಾಂಗ್ರೆಸ್ ಪಾರ್ಟಿಯ ಸಭೆ ಇತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ ಎಸ್ ಆರ್ ಲೇಔಟ್ ಬ್ಲಾಕ್ ಅಧ್ಯಕ್ಷರಾದ ವಾಸಣ್ಣ ಅವರ ನೇತೃತ್ವದಲ್ಲಿ ಸಭೆ ಇತ್ತು ಆ ಸಭೆಯಲ್ಲಿ ಮತದಾರ ಪಟ್ಟಿ ಇದರ ವಿಚಾರವಾಗಿ ನಾವು ಸಭೆ ಮಾಡಿದ್ವಿ ನಮಗೆ ಪ್ರತಿಯೊಂದು ವಿಚಾರದ ಬಗ್ಗೆನೂ ಹಾಗೂ ಸಂಘಟನೆ ಹೆಂಗೆ ಮಾಡಬೇಕು ಬೂತ್ ಮಟ್ಟದಲ್ಲಿ ಹೆಂಗೆಂಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಚರ್ಚೆ ಮಾಡಿದ್ದೀವಿ ಸೊ ಕಾರ್ಯಕರ್ತರುಗಳು ನಮಗೆಲ್ಲ ಧೈರ್ಯ ಕೊಟ್ಟಿದ್ದಾರೆ ಮುಖಂಡರುಗಳು ನಮಗೆ ಧೈರ್ಯ ಕೊಟ್ಟಿದ್ದಾರೆ ಭಗವಂತನ ಆಶೀರ್ವಾದ ಇದೆ ದೇವರಂತ ಮತದಾರರ ಆಶೀರ್ವಾದ ಇರೋದರಿಂದ ಇವತ್ತು ನಿಮಗೆ ಗೊತ್ತಿದೆ ಬಿ ಜೆ ಪಿ ಅಲೆ ಹೋಗಿ ಕಾಂಗ್ರೆಸ್ ಅಲೆ ಬಂದಿದೆ ಸೊ ಕೈ ಕಮಲಾನ ಮುಷ್ಟಿಯಿಂದ ಈ ಮುದ್ರತೆ ಅಂತೇಳಿ ಒಂದು ನಂಬಿಕೆ ಇಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಜನ ನಮ್ಮ ಕೈ ಬಿಡಲ್ಲ ಇವತ್ತಿಂದೇನು ಕಾರ್ಯಕ್ರಮ ಇದೆ ಇದು ಇಲ್ಲಿಗೆ ಸೀಮಿತ ಅಲ್ಲ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರುಗಳು ಅಲ್ಲಿ ಅವರವ್ರ ಬೂತ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಯಾಕೆ ಸಭೆ ಸೇರಿದ್ದೀವಿ ಅಂದರೆ ಏನೇನು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಿ ನಾವು ಇಂಪ್ರೂವ್ ಆಗಬೇಕು ಎಲ್ಲಿ ವೀಕ್ ಇದ್ದೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇದೇ ರೀತಿ ಸಭೆ ಪ್ರತಿದಿನ ಐದಾರು ಸಭೆಗಳು ನಡೀತಾ ಇರ್ತವೆ ಸೊ ಕಾರ್ಯಕರ್ತರುಗಳು ನಮಗೆ ಧೈರ್ಯ ತುಂಬ್ತಾರೆ ನಾವು ಕಾರ್ಯಕರ್ತರುಗಳು ಧೈರ್ಯ ತುಂಬ ಅಂತ ಕೆಲಸ ಮಾಡ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಸರ್ ಇವಾಗ ನಿಮಗೆ ಗೊತ್ತಿದೆ ನಂದೊಬ್ಬಂದೇ ಏನಲ್ಲ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಏನಲ್ಲ ಇನ್ನೂ 47-48 ಕಾನ್ಸ್ಟಿಟ್ಯೂಯೆನ್ಸಿದು ರಿಲೀಸ್ ಆಗಬೇಕಾಗಿರ್ತದೆ ಸರ್ ಪ್ರತಿ ವರ್ಷ ನಾವು 5 ವರ್ಷಕ್ಕೊಮ್ಮೆ ಹೊಸಬ್ರು ಬರ್ತಾರೆ ಕಾರ್ಯಕರ್ತರು ಹೇಳ್ತಾರೆ ನೀವು ಸ್ಟಿಲ್ ಆಗಿ ನಿಲ್ತೀರಾ 100% ನಿಲ್ತೀನಿ ಸರ್ ನೋಡಿದ್ರೆ ನಾನು ಗಟ್ಟಿ ಇರೋ ಥರ ಕಾಣ್ತಲ್ವಾ ಸೊ ಹಂಗಾಗಿ ನಮ್ಮ ಕೆಲಸ ನಮ್ಮ ಕಸಬೆ ಬಂಡೆ ಹೊಡೆಯೋದು ಸೊ ಗಟ್ಟಿಗೆ ನಿಂತಿರ್ತೀವಿ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರುಗಳ ಮಧ್ಯದಲ್ಲಿ ಬಂಡೆ ನಿಂತಂಗೆ ನಿಲ್ತೀವಿ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರುಗಳನ್ನ ಬಿಟ್ಟು ಹೋಗೋ ಮಾತೇ ಇಲ್ಲ ಹಾಗೂ ನಾನು ಇಲ್ಲೇ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಗ ನಾನು ಯಾವುದೇ ಕಾರಣಕ್ಕೂ ಅವರು ನನ್ನ ಕೈ ಬಿಡಲ್ಲ ನಾನು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 370 ಬೂತ್ ಇದೆ ಇಲ್ಲಿ 3 ಬ್ಲಾಕ್ ಬರ್ತದೆ ಬೊಮ್ಮನಹಳ್ಳಿ ಬ್ಲಾಕು ಎಚ್ ಎಸ್ ಆರ್ ಬ್ಲಾಕು ಬಿಳೆಕಳ್ಳಿ ಬ್ಲಾಕ್ ಅಂತೇಳಿ ನಾನು ಎಚ್ ಎಸ್ ಆರ್ ಬ್ಲಾಕಲ್ಲಿ 128 ಬೂತು ನನ್ನ ಇದಕ್ಕೆ ಬರ್ತದೆ 178 ಬೂತ್ ಈಗ ನಾವು ಎಚ್ ಎಸ್ ಆರ್ ಬ್ಲಾಕಲ್ಲಿ 51 ಬೂತ್ ಬರ್ತದೆ ಏನು ಇವತ್ತು ನಾವು BLA 2 ಅಂತಂತೇಳಿ ನಾವು ಮೊದಲೇ ನಾವು 6 ತಿಂಗಳ ಮೊದಲೇ ಇದು ಮಾಡಿದ್ವಿ BLA 2 ಅಂದರೆ ಏನು ಅಂತಂತೇಳಿದ್ರೆ BLO ಜೊತೆ ಸೇರಿಕೊಂಡು ಯಾರು ಡೆತ್ ಆಗಿರ್ತಾರೆ ಯಾರು ಮನೆ ಖಾಲಿ ಮಾಡಿರ್ತಾರೆ ಅಪಾರ್ಟ್ಮೆಂಟ್ ಇರ್ಬೋದು ಯಾವುದೇ ಒಂದು ಇರ್ಬೋದು ಅದನ್ನೆಲ್ಲ ಗುರುತಿಸಿ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿರಿ ಅಂತೇಳ್ಬಿಟ್ಟು ನಾವು BLA 2 ಅವ್ರಿಗೆ ಕೊಟ್ಟಿದ್ದೀವಿ ಒಂದು BLA 2 ಮತ್ತು ಡಿಜಿಟಲ್ ಅಂತಂತೇಳಿ ಮೆಂಬರು ಅಂತಂತೇಳಿ ಇದು ಮಾಡಿಸಿದ್ದೀವಿ ಈ ಭಾಗದಲ್ಲಿ ನಾವು ಏನು ಅಂತಂತೇಳಿದ್ರೆ ಇಲ್ಲಿ ನಮಗೆ ಬಂದಿರೋ ಮಾಹಿತಿ ಈ ಭಾಗದಲ್ಲಿ ಇಲ್ಲಿ ಶಾಸಕರು ಬೇರೆ ಕಡೆಯಿಂದ ತಮಿಳ್ನಾಡು ಕಡೆಯಿಂದ ತೊಗೊಂಬಂದು ಇಲ್ಲಿ ಸೇರಿಸಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ ಮೊದಲಿಂದನೂ ಅದು ನಾವು ಹೇಳೋದೆಲ್ಲ ಎಲ್ಲ ಕಾರ್ಯಕರ್ತರು ಮುಖಂಡರು ಹೇಳ್ತಾರೆ ಅದನ್ನು ನಾವು ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಅಂತಂತೇಳಿ ನಾವು BLA 2 ಅವ್ರಿಗೆ ನಾವು ಕೊಟ್ಟಿದ್ದೀವಿ ಅವರೆಲ್ಲನೂ ಪರಿಶೀಲನೆ ಮಾಡಿದ್ದಾರೆ ಮತ್ತು ಈ ಭಾಗದಲ್ಲಿ ಏನು ಅಂತಂತೇಳಿದ್ರೆ ಮೈನಾರಿಟೀಸು ಮುಸಲ್ಮಾನ್ ಬಾಂಧವ್ರನ್ನ ಓಟು ಒಂದು ಮನೆಯಲ್ಲಿ 10 ಓಟು ಇದ್ದರೆ 3 ಓಟು 4 ಓಟು ಡಿಲೀಟ್ ಮಾಡೋದು ಅನ್ನೋದನ್ನ ಅದನ್ನು ಮಾಡಿದರು ಈಗ ಒಂದು ಚಿಲ್ಮೆ ಸಂಸ್ಥೆ ಏನು ಅವ್ಯವಹಾರ ಅಕ್ರಮಗಳು ಮಾಡಿತ್ತು ಡಾಟಾನೇ ಕಸ್ಕೊಂಡಿದ್ರು ಅವರು ಅದನ್ನು ನಾವು ನವಂಬರ್ ತಿಂಗಳಲ್ಲಿ ಹೋಗಿ ನಾವು ಎಲೆಕ್ಷನ್ ಕಮಿಷನರ್ಗೆ ನಾವು ಒಂದು ಪಿಟಿಷನನ್ನು ಕೊಟ್ಟು ಇಲ್ಲಿ ಭಾಳ ಇದೆ ಬೊಮ್ಮನಹಳ್ಳಿನಲ್ಲಿ ಎಕ್ಸ್ಪೆಕ್ಟ್ ಬೊಮ್ಮನಹಳ್ಳಿನಲ್ಲಿ ಎಲ್ಲ ವರ್ಗದನ್ನು ತೆಗಿತಾ ಇದ್ದಾರೆ ಯಾವುದು ಕಾಂಗ್ರೆಸ್ ಓಟಿಗೆ ಬರ್ತದೆ ಅದನ್ನು ತೆಗಿತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂತು ನಾವು ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದಾಗ ನಮಗೆ ಸ್ಪಂದಿಸಿ ಯಾವುದ್ಯಾವ್ದು ಡಿಲೀಟ್ ಆಗಿತ್ತೋ ಮತ್ತೆ ಅವರು ಸೇರ್ಪಡೆ ಮಾಡಿದ್ದಾರೆ ಮತ್ತು ನಾವು ಮುಂದೆ ಯಾವ ರೀತಿ ನಾವು ಕೆಲಸ ಕಾರ್ಯ ಮಾಡಬೇಕು ಅಂತಂತೇಳಿ BLA 2 ಹೇಳಿದ್ದೀವಿ ಅದ್ರ ಪ್ರಕಾರ ಕೆಲಸ ಮಾಡ್ತೀವಿ ಅಂತಂತೇಳಿದರೆ ಮುಂದಿನ ದಿನಗಳಲ್ಲಿ ಇನ್ನೇನು 25 ದಿವಸ ಇದಲ್ವ ಎಲೆಕ್ಷನ್ನು ಈಗಲಿಂದಲೇ ನಾವು ಶುರು ಮಾಡ್ಕೊಂಡಿದ್ದೀವಿ ಸರ್ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಬಯಸ್ತಿದ್ದಾರೆ ಜನ ಸರ್ ಈಗ ನಾವು ಅದನ್ನೇ ನಾವು ಹೇಳ್ತಾ ಇದ್ದೀವಿ ಏನು ನಾವು ಈಗ ನಾವು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡು ಅಂತ ಹೇಳಿಬಿಟ್ಟು ಫೆಬ್ರವರಿ 3ನೇ ತಾರೀಕಿಂದನೇ ನಾವು ಹೋಗಿ ನಾವು ಮನೆ ಮನೆಗೆ ಪ್ರಚಾರ ಮಾಡಿದಾಗ ಅವರು ಇಷ್ಟ ಹೇಳ್ತಾ ಇರೋದು ನಮ್ಮ ಬಡವರು ರಕ್ತ ಹೀರ್ತಾರೆ ಇಲ್ಲಿ ಏನಾದರೂ ನೀವು ಕಾಂಗ್ರೆಸ್ನವರು ನೀವು ಬಂದು ಏನಾದರೂ ಕೆಲಸ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಕಾಂಗ್ರೆಸ್ ಸರ್ಕಾರನ ಬಂದರೆ ಅಂತಂತೇಳಿ ನಾವೆಲ್ಲ ಹೇಳ್ತಾ ಇರೋ ಮತದಾರರು ಹೇಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕು ಕಾಂಗ್ರೆಸ್ ಸರ್ಕಾರ ಬಂದರೆ ಬಡವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ವಿ ಎಕ್ಸಾಂಪಲ್ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರು ಬಡವ್ರಿಗೆ 5 ರೂಪಾಯಿ 10 ರೂಪಾಯಿ ಪಾಪ ಊಟ ಮಾಡ್ತಾಯಿದ್ರು
ಅದನ್ನು ಕಿತ್ತುಕೊಂಡ್ರು. ಲಜ್ಜೆ ಕೆಟ್ಟ ಸರ್ಕಾರ ಅಂತ ಹೇಳಿದ್ರೆ ಈ ಬಿಜೆಪಿ ಸರ್ಕಾರ ಅವ್ರಿಗೆ ಏನಾದರೂ ಮಾಡಿದ್ರೆ ಡಿಪೆಂಡ್ ಮಾಡ್ಕೊತಾರೆ ಅವರು. ಕೆಲಸ ಮಾಡ್ರಪ್ಪ ಏನಾದರೂ ಬಡವ್ರಿಗೆ ಮಾಡಿದೆ ಅಂತ ಹೇಳಿದ್ರೆ ಅವ್ರು ಮಾಡಲ್ಲ. ಅದರಿಂದ ಏನು ಮುಂದಿನ ದಿನಗಳಲ್ಲಿ ಏನು ಈಗ ನಮ್ಮ ಸರ್ಕಾರ ಮುಂದೆ ಬಂದರೆ ನಮ್ಮ ಸರ್ಕಾರ ನೂರಕ್ಕೆ ನೂರರಷ್ಟು ನಮ್ಮ ಸರ್ಕಾರನೂ ಬರ್ತದೆ. ಬಂದಾಗ ಒಂದು ಗೃಹಿಣಿಗೆ 2000 ರೂಪಾಯಿ ಕೊಡೋದು, ಮತ್ತು ಒಂದು ಗೃಹಿಣಿಗೆ 2000 ರೂಪಾಯಿ ಕೊಡ್ತಾರೆ, 200 ಯೂನಿಟ್ ಕರೆಂಟ್ ಫ್ರೀ, ಮತ್ತು 10 ಕೆಜಿ ಅಕ್ಕಿ, ಮತ್ತು ಎಜುಕೇಷನ್ ಇದಕ್ಕೆ 3000 ರೂಪಾಯಿ, ಡಿಪ್ಲೊಮಾ ಇವ್ರಿಗೆ 1.5 ರೂಪಾಯಿ, ಎಲ್ಲನೂ ನಮ್ಮ ಸರ್ಕಾರ ಕೊಡ್ತದಂತಂತೇಳಿ ನಾವು ಹೋದಾಗ ಎಲ್ಲನೂ ಅವ್ರು ಅದನ್ನೇ ಹೇಳೋದು. ಈ ಬಿ ಜೆ ಪಿ ಸರ್ಕಾರ ಮೊದಲು ಇಲ್ಲಿ ರಾಜ್ಯದಿಂದ ಕಳಿಸಿ ಮತ್ತು 2024ರಲ್ಲಿ ಕೇಂದ್ರ ಸರ್ಕಾರವನ್ನು ಕಳಿಸಿ ಅಂತ ಹೇಳ ನಾವು ಹೇಳೋದಲ್ಲ, ಜನನೇ ಹೇಳ್ತಾ ಇದ್ದಾರೆ. ಮುಂದೆ ಎಷ್ಟು ಈಗ ನಮ್ಮ ಬೊಮ್ಮನಹಳ್ಳಿ ನಡಿಗೆ ಬದಲಾವಣೆ ಕಡೆಗೆ ಅಂತ ಹೇಳೋದು ನಾವು ಹೇಳೋ ಮತದಾರನ ಹೇಳ್ತಾ ಇದ್ದಾರೆ. ಮುಂದೆ ಏನೀಗ ಮೇ 10ರಲ್ಲಿ ಜನ ತೀರ್ಮಾನ ಮಾಡ್ತಾರೆ, ಮೇ 13ಕ್ಕೆ ಮನೆಗೆ ಬಿ ಜೆ ಪಿನ ಕಳಿಸ್ತಾರೆ ಅಂತ ಪ್ರಣಾಳಿಕೆ. ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಗಳಿಗೆ ಮತ್ತು ಏನು ಉಚಿತ ಕರೆಂಟ್ ಕೊಟ್ಟಿದ್ದಾರೆ, ಮನೆಗಳಿಗೆ ಏನು ಅವಶ್ಯಕತೆ ಇತ್ತು. ಇವತ್ತು ಬಿ ಜೆ ಪಿ ಅವರು ಏನು ಏರ್ಪೋರ್ಟ್ನ ಉದ್ಧಾರ ಮಾಡ್ತೀನಿ, ರೋಡ್ನ ರಸ್ತೆ ಮಾಡ್ತೀನಿ ಅಂತಿದ್ರು. ಬಟ್ ಯಾವಾಗ ಮನೆ ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿದ್ದಂಗೆ, ಗೃಹಿಣಿ ಚೆನ್ನಾಗಿದ್ದರೆ ಆ ಮನೆ ಚೆನ್ನಾಗಿದ್ದಂಗೆ, ವಿದ್ಯಾರ್ಥಿಗಳು ಜೀವನಕ್ಕೆ ಏನು 1,00,000 ಉದ್ಯೋಗ ಕೊಡ್ತೀನಿ ಅಂತ ಸೃಷ್ಟಿ ಮಾಡ್ತೀನಿ ಅಂತ ಏನು ಮೋದಿಯವರು ಹೇಳಿದ್ರು, ಇವತ್ತಿನವರೆಗೂ ಒಂದು ಉದ್ಯೋಗ ಒಂದು ತಾಲೂಕಿನಲ್ಲಿ ಮಾಡಿಲ್ಲ. ಹಾಗಾಗಿ ಇವತ್ತು ಉದ್ಯೋಗದ ಬಗ್ಗೆ ಗಮನ ಇಟ್ಟಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ತಮ್ಮ ಪ್ರಣಾಳಿಕೆಯಲ್ಲಿ 4 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ ಗ್ಯಾರಂಟಿ ಕಾರ್ಡಿಂದ ಇಡೀ ರಾಜ್ಯಕ್ಕೆ ಅನುಕೂಲ ಮತ್ತು ಈ ದೇಶಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಎಲ್ಲ ರಾಜ್ಯಗಳು ಈ ಕೊಟ್ಟಂಥ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ಗಮನ ಹರಿಸಿ ಅವ್ರ ರಾಜ್ಯಗಳಲ್ಲೂ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಗಮನ ಹರಿಸ್ತೀವಿ ಸರ್. ಸರ್, ಇಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ವೀಕ್ಷಕರಾಗಿದ್ದಾರೆ. ಹೌದು ಸರ್. ಯಾವ ಥರ ಪಕ್ಷ ಸಂಘಟನೆಯಲ್ಲಿ ನೀವು ತೊಡಗುತ್ತೀರಿ ಸರ್? ಇದೊಂದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಒಂದು ಸಮಾಲೋಚನೆ ಮಾಡಿದ್ದಾರೆ, ಎಲ್ಲ ಅಭ್ಯರ್ಥಿಗಳ ಮೇಲೆ ಒಂದು ನಿಗಾ ವಹಿಸುವಂಥದ್ದು. ಎಲ್ಲರೂ ಮನೆ ಬಿಟ್ಟು ಈ ಒಂದು 25 ದಿನ ದುಡಿಬೇಕು. ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅದನ್ನು ಕೆ ಪಿ ಸಿ ಸಿಗೆ ಮಾಹಿತಿ ಕೊಡುವಂಥದ್ದು ನಮ್ಮ ಕೆಲಸ ಆಗಿರ್ತದೆ ಸರ್. ಬದಲಾವಣೆ ಸರ್, 100ಕ್ಕೆ 100 ಭಾಗ ಬದಲಾವಣೆ ಆಗುತ್ತೆ. ಕಾಂಗ್ರೆಸ್ ನಮ್ಮ ಬ್ಲಾಕ್ ಅಧ್ಯಕ್ಷ ಯಶಸ್ವಿ ಬ್ಲಾಕ್ ಅಧ್ಯಕ್ಷ ವಾಸಣ್ಣವ್ರು ಹೇಳೋದಾಗೆ ಇಲ್ಲಿ ಕಾಂಗ್ರೆಸ್ ಬರೋದು ಕಟಸ್ಥಿತ ಸರ್. ನಿಮಗೆ ಗೊತ್ತಿದೆ, ಜನರು ಮಾತಾಡ್ತಿದ್ದಾರೆ, ಇಲ್ಲಿನ ಶಾಸಕರ ಬಗ್ಗೆ ಮಾಧ್ಯಮಗಳು ಹೇಳ್ತಾ ಇದೆ, ಇವರ ಬಗ್ಗೆ ಅಕ್ರಮಗಳ ಬಗ್ಗೆ, ಇವರ ನಡವಳಿಕೆ ಬಗ್ಗೆ ಜನರು ಮಾಧ್ಯಮಗಳು ಹೇಳೋದನ್ನು ನಾವು ಕೇಳ್ಪಟ್ಟಿದ್ದೀವಿ ಸರ್. ಸರ್, ಮೋಹನ್ ಅಂತ ಕೆ ಪಿ ಸಿ ಸಿ ಕೋಆರ್ಡಿನೇಟರ್ ಇನ್ಚಾರ್ಜ್.